ಇವತ್ತು ಬೆಳಗ್ಗೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಫೀಲ್ಡ್ಗೆಳೆದಿದ್ರು ಗಾಢ ನಿದ್ರೆಯಲ್ಲಿದ್ದಂತಹ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ರು ಹಾಗಾದ್ರೆ ಲೋಕ ರೇಡ್ ನಲ್ಲಿ ಲಾಕ್ ಆದಂತಹ ಅಧಿಕಾರಿಗಳು ಯಾರು ಅವರು ಮನೆಯಲ್ಲಿ ಸಿಕ್ಕಿದ್ದೇನು ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಅಬ್ಬಬ್ಬ ಅದೆಷ್ಟು ಚಿನ್ನ ಬೆಳ್ಳಿ ಕಂತೆ ಕಂತೆ ಹಣ ಹೆಚ್ಚಡಿಕೆಗೆ ದಂಡ ಹಾಕಿದ ಅಧಿಕಾರಿಗಳ ಮೇಲೂ ರೇಡ್ ಇವತ್ತು ಬೆಳ್ಳಂಬೆಳಗ್ಗೆ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಬೆಂಗಳೂರು ಸೇರಿ ರಾಜ್ಯದ ಹದಿಮೂರು ಸರ್ಕಾರಿ ಅಧಿಕಾರಿಗಳಿಗೆ ಸೇರಿದ ಅರವತ್ ಮೂರು ಕಡೆ ದಾಳಿಯನ್ನು ನಡೆಸಿದ್ದು ಮನೆ ಸಂಬಂಧಿಕರ ಮನೆ ತೋಟದ ಮನೆಗಳಲ್ಲಿ ಲೋಕಾಯುಕ್ತರು ಶೋಧ ನಡೆಸಿದ್ದಾರೆ ಬೆಂಗಳೂರಿನ ಜಯನಗರ ಬೆಸ್ಕಾಂ ಇ ಚನ್ನಕೇಶವ ಕುಂಬಳಗೋಡು ಬಳಿಯ ಕಣಿಮಿನಿಕೆ ಹಾಲು ಉತ್ಪಾದಕ ಸೊಸೈಟಿಯ ಚೀಫ್ ಎಕ್ಸಿಕ್ಯೂಟಿವ್ ಎಸ್ ಕೃಷ್ಣಮೂರ್ತಿ ಬೆಸ್ಕಾಂನ ವಿಜಿಲೆನ್ಸ್ನ ಡಿಜಿಎಂ ಟಿಎನ್ ಸುಧಾಕರ್ ರೆಡ್ಡಿ ಮನೆ ಸಂಬಂಧಿಕರ ಮನೆಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಯಿತು ಅದರಲ್ಲಿ ಬೆಸ್ಕಾಂನ ಇ ಚನ್ನಕೇಶವ ಹಾಗೂ ಬೆಸ್ಕಾಂನ ವಿಜಿಲೆನ್ಸ್ ಡಿಜಿಎಂ ಸುಧಾಕರ್ ರೆಡ್ಡಿ ದೀಪಾವಳಿ ಹಬ್ಬದ ವೇಳೆ ಮಾಜಿ ಸಿಎಂ ಕುಮಾರಸ್ವಾಮಿ ಕರೆಂಟ್ ಕದ್ದಿದ್ದಾರೆ ಅಂತ ಹೇಳಿ ಜೆಪಿ ನಗರದ ಮನೆಗೆ ಹೋಗಿ ನೋಟಿಸ್ ಅನ್ನು ಕೊಟ್ಟು ದಂಡ ಹಾಕಿದ್ರು ದಂಡ ಹಾಕಿದ ಇಪ್ಪತ್ತು ದಿನದಲ್ಲಿಯೇ ಇಬ್ಬರು ಅಧಿಕಾರಿಗಳಿಗೆ ಲೋಕಾಯುಕ್ತ ತನಿಖೆಯ ಬಿಸಿ ಎದುರಾಗಿದೆ ಜಯನಗರದ ಬೆಸ್ಕಾಂನ ಇ ಆದ ಚನ್ನಕೇಶ್ವ ಮನೆಯಲ್ಲಿ ಆರು ಲಕ್ಷ ನಗದು ಸುಮಾರು ಮೂರು ಕೆಜಿ ಚಿನ್ನ ಇಪ್ಪತ್ತೆಂಟು ಕೆಜಿ ಬೆಳ್ಳಿ ಇಪ್ಪತ್ತೈದು ಲಕ್ಷ ಮೌಲ್ಯದ ವಜ್ರ ಐದು ಲಕ್ಷ ಬೆಲೆ ಬಾಳುವಂತಹ ಪುರಾತನ ವಸ್ತುಗಳು ಸೇರಿ ಒಟ್ಟು ಒಂದೂವರೆ ಕೋಟಿ ಮೌಲ್ಯದ ನಗಾನಾಣ್ಯ ಪತ್ತೆಯಾಗಿದೆ ಚನ್ನಕೇಶ್ವ ಅವರ ಸೋದರ ಮಾವ ತರುಣ್ ಮನೆ ಮೇಲೂ ಕೂಡ ದಾಳಿ ಮಾಡಲಾಗಿದೆ ಒಂದು ಕೆಜಿ ಐವತ್ತೈದು ಗ್ರಾಂ ಚಿನ್ನ ತೊಂಬತ್ತೆರಡು ಲಕ್ಷ ರೂಪಾಯಿ ನಗದು ಹಣ ಪತ್ತೆಯಾಗಿದೆ ಕಣಿಮಿಣಿಕೆಯ ಡೇರಿ ಚೀಫ್ ಎಕ್ಸಿಕ್ಯೂಟಿವ್ ಕೃಷ್ಣಮೂರ್ತಿ ಮನೆಯಲ್ಲಿ ಒಂದು ಪಾಯಿಂಟ್ ಎರಡು ಕೆಜಿ ಚಿನ್ನ ಏಳು ಕೆಜಿ ಬೆಳ್ಳಿ ವಸ್ತುಗಳು ಪತ್ತೆಯಾಗಿದೆ ಸದ್ಯ ನಗರದ ಮೂರು ಅಧಿಕಾರಿಗಳ ಮನೆಯಲ್ಲೆಲ್ಲ ಆಸ್ತಿಪಾಸ್ತಿ ನಗದು ನಗ ನಾಣ್ಯಗಳ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ ರೈತರಿಂದ ಖರೀದಿಸಿದ್ದ ಹಾಲನ್ನು ದುರ್ಬಳಕೆ ಮಾಡಿಕೊಂಡು ಖಾಸಗಿ ಅಪಾರ್ಟ್ಮೆಂಟ್ಗಳು ಪಿಜಿಗಳಿಗೆ ಮಾರಾಟ ಮಾಡಿ ಅಪಾರ ಪ್ರಮಾಣದ ಹಣ ಮಾಡಿರುವ ಆರೋಪ ಕೃಷ್ಣಮೂರ್ತಿ ಮೇಲೆ ಬಂದಿದೆ ವಿಶೇಷ ಅಂದರೆ ಲೋಕಾಯುಕ್ತ ದಾಳಿಗೆ ಒಳಗಾದವರಲ್ಲಿ ಬಿವೈ ವಿಜಯೇಂದ್ರ ಬಾಮೈದ ಕಲಬುರಗಿಯ ಡಿಎಚ್ಒ ಪ್ರಭುಲಿಂಗ ಮಾನಖರು ಕೂಡ ಸೇರಿದ್ದಾರೆ ಇದು ರಾಜಕೀಯ ಕೆಸರರ ಚಾಟಕ್ಕೆ ವೇದಿಕೆಯಾಗಿದೆ ಆದರೆ ಸರ್ಕಾರಿ ಅಧಿಕಾರಿಗಳ ಸಂಪತ್ತು ಬಗೆದಷ್ಟು ಇದ್ದು ಎಲ್ಲಾ ದಾಖಲೆಗಳು ಚಿನ್ನಾಭರಣ ನಗದು ಸಮೇತ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ ತನಿಖೆ ಮುಂದುವರೆದಿದೆ ನರಸಿಂಹಮೂರ್ತಿ ಗವಿನಾಗಮಂಗಲ ಕ್ರೈಂ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು